ನಿಮಗೆ ಆಕ್ಚುಲಿ ತ್ರಿವಿಕ್ರಮ್ ಅವರು ಮತ್ತೆ ಮೋಕ್ಷಿತ್ ಅವ್ರ ಮಧ್ಯೆ ಒಂದು ಚಟಪಟಿ ನಡೆದಿದೆ ಸಿಕ್ಕಾಪಟ್ಟೆ ಮಾತುಕತೆ. ಅಂದ್ರೆ ಬೇರೆ ಯಾರನ್ನು ಅವರು ಅಂದ್ರೆ ಕಾಂಪಿಟೇಷನ್ ಅಂತಾನೆ ಕನ್ಸಿಡರ್ ಮಾಡಿಲ್ಲ. ಎಲ್ಲ ಕೆಲವರು 10-6 ಇರೋರು ಇರ್ತಾರೆ, ನಾವು ಫುಲ್ ಫೈನಲ್ ತನಕ ಇರೋರು ಅನ್ನೋ ತರ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡಿದ್ದಾರೆ. ಇನ್ಫ್ಯಾಕ್ಟ್ ನಿಮ್ಮನ್ನು ಎಲ್ಲಾದ್ರೂ ಒಂದ್ ಕಡೆ ಅವ್ರು ಬಲಿಪಶು ಮಾಡ್ಕೊಂಡ್ರ ಅಥವಾ ಇವ್ರು ಓಕೆ ಸಾಫ್ಟ್ ಟಾರ್ಗೆಟ್ ಅನ್ನೋ ತರ ಮಾಡ್ಕೊಂಡಿದ್ರು ನಿಮ್ಮನ್ನ ಅಂತ ಅನ್ಸುತ್ತ ನಿಮ್ಗೆ? ಓಕೆ, ಸಾಫ್ಟ್ ಅಂದ್ರೆ ನಾವು ಇವಾಗ ನಾಮಿನೇಟ್ ಮಾಡಿದಾಗ ನಾವು ಅದನ್ನ ಸ್ಪೋರ್ಟಿವ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂತಾ ಇದ್ವಿ. ಎಸ್ಪೆಷಲಿ ನಾನು ಕೆಲವರು ಅಲ್ಲಿರೋರು ಅಂದ್ರೆ ನಾಮಿನೇಟ್ ಮಾಡಿದಿರ ಓಕೆ ಈ ರೀಸನ್ಗೆ ಫೈನ್ ಓಕೆ ನಿಮ್ಗೆ ನಿಮ್ಮ ಒಪಿನಿಯನ್ ಅದು. ನಾನು ನಾಮಿನೇಟ್ ಆಗಿದ ತಕ್ಷಣ ಅದು ನೀವು ಕೊಟ್ಟರೋ ಒಪಿನಿಯನ್ ಸರಿ ಇದೆ ಅಂತೇನಲ್ಲ, ಹಾಗಾಗಿ ನಾವು ಅದನ್ನ ಸ್ಪೋರ್ಟಿವ್ ಆಗೇ ರಿಸೀವ್ ಮಾಡ್ಕೊಂಡಿದ್ವಿ. ಅದೇನಾಗ್ಬಿಡ್ತು ಅಂದ್ರೆ ಇವಳನ್ನ ನಾಮಿನೇಟ್ ಮಾಡಿದ್ರೆ ಏನಾಗಲ್ಲ ಬಿಡು, ಏನು ಅವಳೇನು ಕಿರಿಕ್ ಮಾಡಲ್ಲ ಬಿಡು, ಅವಳು ಆರಾಮಾಗಿ ತಗೋತಾಳೆ ಬಿಡು, ಸೊ ಅವಳನ್ನ ನಾಮಿನೇಟ್ ಮಾಡೋಣ. ಆಮೇಲೆ ಹೆಂಗಾಯ್ತು ಅಂತಂದ್ರೆ ಒಬ್ರು ನಿಮ್ಮನ್ನ ನಾಮಿನೇಟ್ ಮಾಡಿದ್ರೆ 10 ಜನ ಅವ್ರನ್ನ ನಾಮಿನೇಟ್ ಮಾಡೋದು ಸೇಫ್ ಗೇಮ್. ಈಗ ಒಬ್ಬ ಮಾತ್ರ ನನ್ನ ನಾಮಿನೇಟ್ ಮಾಡಿದ್ರೆ ನಾನು ಪ್ರಶ್ನೆ ಮಾಡ್ತೀನಿ, 10 ಜನಕ್ಕಿಲ್ದಿರೋ ಪ್ರಾಬ್ಲಮ್ ನಿನ್ಗೇನಿದೆ ಅಂತ. ಅದು 10 ಜನ ಬಂದ್ಬಿಟ್ಟು ನಾಮಿನೇಟ್ ಮಾಡಿದ್ರೆ ಓ ಅವಾಗ ನಾನು ಯೋಚನೆ ಮಾಡ, ಓ 10 ಜನ ನಾಮಿನೇಟ್ ಮಾಡ್ತಿದ್ರಂದ್ರೆ ಏನು ಮೇ ಬಿ ನಾನು ಹಂಗಿದ್ದೀನೇನೋ ಆ ಥರ ಇದ್ದೀನೇನೋ ಅನ್ನೋ ಥಾಟ್ ಪ್ರೊಸೆಸ್ ನನ್ನ ಮೈಂಡಲ್ಲಿ ಓಡುತ್ತೆ. ಆಮೇಲೆ ಕ್ವಶನ್ ಮಾಡುವಾಗ ನಾನು 10 ಜನಕ್ಕೆ ಕ್ವಶನ್ ಮಾಡಿದಾಗ 10 ಜನ ಮಾತಾಡಿದ್ರೆ ಹೆಂಗಿರುತ್ತೆ, ಒಬ್ರು ಮಾತಾಡೋದಕ್ಕೆ ಹೆಂಗಿರುತ್ತೆ. ಸೊ ಆ ಥರ ಕಾರ್ನರ್ ಮಾಡಿದಂತೂ ನಿಜ. ಅಂದ್ರೆ ಇವ್ರು ನಾಮಿನೇಟ್ ಮಾಡಿದ್ರು ಇವರೇನು ಸ್ಪೋರ್ಟಿವ್ ಆಗಿ ತಗೋತಾರೆ. ಆಮೇಲೆ ಒಬ್ಬರನ್ನ ಬಟ್ ಅವ್ರ ಜೊತೆಗೆ ನಿಮ್ಗೆ ಇದ್ದಿದ್ದಂತಹ ಬಾಂಡ್ ಆಕ್ಚುಲಿ ಇಟ್ ವಾಸ್ ಜೆನ್ಯೂನ್. ತ್ರಿವಿಕ್ರಮ್ ಅವ್ರ ಜೊತೆಗೆ ಒಳ್ಳೆ ಒಳ್ಳೆ ಬಾಂಡ್ ಇದೆ, ನಿಮ್ಮನ್ನ ಫ್ರೆಂಡ್ ತರ ಕನ್ಸಿಡರ್ ಮಾಡ್ತಿದ್ರು. ಬಟ್ ಸ್ಟಿಲ್ ಅಂದ್ರೆ ಆಟ ಅಂತ ಬರುವಾಗ ಆಟ ಅಂತ ಬರುವಾಗ ಯಾರನ್ನೂ ನೋಡ್ತಾ ಇರ್ಲಿಲ್ಲ ವಿಕ್ರಮ್ ಅವರು. ಅವ್ರು ಎತ್ತೆತ್ತಿ ಒಳ್ಳೆ ಬುಲ್ಲು ಮಾಡುತ್ತಲ್ಲ ಹಂಗೆ, ಇಟ್ ವಾಸ್ ವೆರಿ ಗೇಮ್ ಅಂತ ಬಂದ್ರೆ ಅವ್ರು ಯಾರು ಫ್ರೆಂಡ್ ಅದು ಇದು ಅಂತ ಏನು ನೋಡ್ತಾ ಇರ್ಲಿಲ್ಲ. ಇಷ್ಟು ಪ್ಲೇಸ್ ಗೇಮ್ ಪೋಸ್ಟರ್ ರಣರಂಗ ಟಾಸ್ಕ್ ಅಲ್ಲಿ ಅಷ್ಟೊಂದು ಫಿಸಿಕಲ್ ಆಗೋದ ಅವಶ್ಯಕತೆ ಇತ್ತ? ಇನ್ಫ್ಯಾಕ್ಟ್ ನೀವು ತುಂಬಾ ಸ್ಟ್ರಾಂಗ್ ಅಂತ ಫಿಸಿಕಲಿ ಸ್ಟ್ರಾಂಗ್ ಅಂತ ಅದರಲ್ಲಿ ಗೊತ್ತಾಯ್ತು ನಮಗೆ. ಬಟ್ ಎಲ್ಲೋ ಒಂದ್ ಕಡೆ ಇವರು ಗೋಲ್ ಸುರೇಶ್ ಅವರು ಆಕ್ಚುಲಿ ಡಿಫೆಂಡ್ ಮಾಡೋ ಇದರಲ್ಲಿ ಒಂದ ಕೈ ಹಿಡ್ಕೋತಾರೆ ಅಥವಾ ಬೇರೆ ಏನಾದ್ರು ಮಾಡ್ತಾರೆ, ಅವ್ರು ಹಗ್ ಮಾಡಿ ಎಲ್ಲ ಅದು ಒಳ್ಳೆ ರೀತಿಯಲ್ಲಿ ಕಾಣಿಸ್ಲಿಲ್ಲ ಆಕ್ಚುಲಿ. ಅದನ್ನ ಮಂಜು ಅವರು ಬಂದು ಹೇಳಿದ್ರು ಇದೆಲ್ಲಿ ಡಿಫೆಂಡ್ ಮಾಡೋದು ಏನ್ ಮಾಡ್ತಾ ಇದ್ರು. ಇಲ್ಲ ಅವರು ಲಾಕ್ ಮಾಡಿ ಇಟ್ಕೊಂಡ್ಬಿಟ್ರು ಅನ್ನೋದು ಬಿಟ್ರೆ ಅವ್ರ ಟಚ್ ಅಲ್ಲಿ ಯಾವುದೇ ಒಂದು ರಾಂಗ್ ಟಚ್ ಇರ್ಲಿಲ್ಲ. ನಾವು ಸುಮ್ನೆ ಟಾಸ್ಕ್ಗೆ ಅವ್ರು ಬಿಡ್ಲಿ ಕೈ ಅನ್ನೋದಕ್ಕೋಸ್ಕರ ಏ ಅಲ್ಲಿ ಮುಡ್ತಾ ಇದೆ, ಏ ಇಲ್ಲಿ ಬಿಡ್ತಾ ಇದೆ, ಎಲ್ಲಿ ಹಿಡ್ಕೊಂಡಿದೆ ತೆಗಿ ಅನ್ನೋ ತರ ಮಾತಾಡಿದ್ವಿ ಹೊರತು. ಬಟ್ ಅವ್ರು ಟೆನ್ಷನ್ ಮಾಡಿದ್ವಿ ಹಂಗಾದ್ರೂ ಕೈ ಬಿಟ್ಬಿಡ್ತಾರೇನೋ ಅನ್ನೋ ಒಂದು ಇಂಟೆನ್ಷನ್ ಇಂದ ಹಂಗೆ ಹೇಳಿದ್ವಿ ಹೊರತು. ಬಟ್ ಇಟ್ ವಾಸ್ ನಾಟ್ ಅಬ್ಸಲ್ಯೂಟ್ಲಿ ರಾಂಗ್ ಟಚ್ ಎಲ್ಲ ಏನೂ ಇರಲಿಲ್ಲ. ಅದು ಲಾಕ್ ಮಾಡಿ ಹಿಡ್ಕೊಂಡ್ಬಿಟ್ರಲ್ಲ ಅಂತಂದ್ರೆ ಅಂದ್ರೆ ಡಿಫೆಂಡ್ ಮಾಡ್ಕೊಳ್ಳೋಬೇಕಾಯ್ತು. ಒಬ್ಬರು ಲಾಕ್ ಮಾಡಿ ಒಂದೇ ಕಡೆ ಕೂರಿಸ್ಬಿಟ್ರೆ ಅದು ವಾಸ್ ನಾಟ್ ಡಿಫೆಂಡಿಂಗ್ ಅನ್ನೋ ವಾದ ನಮ್ದಾಗಿತ್ತು. ಇನ್ನು ಮಂಜು ವಿಷಯಕ್ಕೆ ಬಂದ್ರೆ ಅವರು ವಿಕ್ರಮ್ ಅವರು ತೆಗೆದು ಅವ್ರನ್ನ ಕೆಳಗಡೆ ಹಾಕ್ತಾರೆ. ವಿಕ್ರಮ್ ಅವ್ರ ಪ್ರಕಾರ ಕನ್ಫರ್ಮ್ ಹಾಕಿದ್ದಾರೆ, ಎತ್ತಿಂಗ್ ಹಾಕ್ತಾರೆ. ಆಕ್ಚುಲಿ ನನ್ನನ್ನು ಹಾಕ್ತಾರೆ ಒಂದ್ಸಲ ಎತ್ತಿ ಬ್ಯಾಕ್ ತರ ಒಂದು ಹಾಕ್ತಾರೆ. ಅದೇ ತರ ಮಂಜೂರ್ನು ಹಾಕ್ತಾರೆ ಅವರು. ಬಟ್ ಮಂಜೂರು ಸ್ವಲ್ಪ ಅಗ್ರೆಸಿವ್ ಆಗ್ತಾರೆ. ಅಂದ್ರೆ ತ್ರಿವಿಕ್ರಮ್ ಹೇಳ್ತಿದ್ದಾರೆ ಅಂದ್ರೆ ನನಗ್ ಗೊತ್ತು ನಾನು ಹೆಂಗ್ ಹಾಕಿದ್ದೀನಿ ಅಂತ, ನನ್ನ ಕಾನ್ಶಿಯಸ್ ಇದೆ ನಾನು. ಯಾಕಂದ್ರೆ ನನ್ನನ್ನು ಅವ್ರು ಹಾಕ್ತಾರೆ ಹಂಗೆ ಎತ್ತಿ ಬಿಸಾಡ್ತಾರೆ, ನನ್ಗೆ ಎಲ್ಲೂ ಒಂದು ಸ್ಕ್ರಾಚ್ ಕೂಡ ಆಗಲ್ಲ, ಎಲ್ಲೂ ಏಟಾಗಲ್ಲ, ಎಲ್ಲೂ ನೋವಾಗಲ್ಲ. ಸೊ ಮಂಜುನು ಅದೇ ರೀತಿ ಅವರು ಹಾಕಿರಬಹುದು ಅಥವಾ ಆಗೋ ರಬ್ಬಸ್ದಲ್ಲಿ ಇವ್ ಡಿಫೆಂಡ್ ಮಾಡ್ಕೊಳ್ಳೋ ರಬ್ಬಸ್ದಲ್ಲಿ ಏಟಾಗಿರ್ಬೋದು ಅದು ನಾನು ಗೊತ್ತಿಲ್ಲ. ಅಂದ್ರೆ ಅವ್ರು ಯಾಕೆ ನಾನು ಈ ಕಡೆ ಇದ್ದಿದ್ರಿಂದ ನಾನು ಸರಿಯಾಗಿ ನೋಡಿಲ್ಲ. ಬಟ್ ನಾನು ವಿಕ್ರಮ್ ಅವ್ರು ಹೇಳಿದ ಪ್ರಕಾರ ನಾನು ಗೊತ್ತು ನಾನು ಹೆಂಗೆ ಅವ್ರನ್ನ ಬೀಳಿಸ್ತೀನಿ ಕೆಳಗಡೆ, ನನಗೆ ಗೊತ್ತು ನಾನು ಕೈ ಕೆಳಗಡೆ ಇಟ್ಕೊಂಡಿದ್ದೆ, ಮಂಜು ಅವರ ಬಾಡಿ ಕೆಳಗಡೆ ನನ್ನ ಕೈ ಇತ್ತು. ಸೊ ನಾನು ಎಲ್ಲ ಕಾನ್ಶಿಯಸ್ ಆಗಿ ನಾನು ಮಾಡಿದ್ದು ಅವ್ರನ್ನ ಐ ಮೀನ್ ಲಾಕ್ ಮಾಡಿಕೊಂಡು ಕೆಳಗಡೆ ಹಾಕಿದ್ದು ಹೊರತು ಅವ್ರನ್ನ ಏಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ನನಗೆ ಇರಲಿಲ್ಲ. ಸೊ ನನಗೆ ಅಷ್ಟು ಕಾಮನ್ ಸೆನ್ಸ್ ಇದೆ ಅಂತಲೇ ಅವ್ರು ಹೇಳಿದ್ದು. ಬಟ್ ಅದೇ ಕೆಲವೊಂದ್ಸಲ ಎಲ್ಲರೂ ಅಗ್ರೆಸಿವ್ ಆಗ್ತಿದ್ರು, ತ್ರಿವಿಕ್ರಮ್ ಒಬ್ಬರೇ ಅಂತಲ್ಲ, ಟಾಸ್ಕ್ಗಳಲ್ಲಿ ಮಂಜೋರು ಅಗ್ರೆಸಿವ್ ಆಗಿರೋದಿದೆ. ಒಂದು ಟಾಸ್ಕಲ್ಲಿ ಅವ್ರ ಎಲ್ಬೋ ಟಚ್ ಆಗಿ ಶಿಶಿರ್ ಅವ್ರ ಕಣ್ಣಿಗೆ ಏಟ್ ಬೀಳುತ್ತೆ, ಅವರು ಹಾಸ್ಪಿಟಲ್ಗೆ ಹೋಗ್ತಾರೆ. ಸೊ ಟಾಸ್ಕ್ ಆಡೋ ಭರದಲ್ಲಿ ಸ್ವಲ್ಪ ಎಲ್ಲರೂ ಅಗ್ರೆಸಿವ್ ಆಗಿ ಆಡಿರೋದಂತೂ ಇದೆ.